ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇಲ್ಲಿ ತೋರಿಸುತ್ತಿರುವ ಔಷಧೀಯ ಸಸ್ಯ ಕಾಡು ತುಂಬೆ ಗಿಡ. ಇದರ ವೈಜ್ಞಾನಿಕ ಹೆಸರು ಲಿಯೋನೋಟಿಸ್ ನೆಪಟಿಫೋಲಿಯಾ. ಸಂಸ್ಕೃತದಲ್ಲಿ ಗ್ರಂಥಿ, ಗ್ರಂಥಿಕ ಎಂದು ಕರೆಯುತ್ತಾರೆ. ಈ ಗಿಡವು 4-6 ಅಡಿ ಎತ್ತರದವರೆಗೂ ಬೆಳೆಯುತ್ತದೆ. ಇದರ ಎಲೆಗಳು ಹೃದಯಾಕಾರದಲ್ಲಿದ್ದು ಎಲೆಗಳ ಅಂಚು ಗರಗಸದಂತೆ ಇರುತ್ತವೆ. ಹೂವು ಕೆಂಪು ಬಣ್ಣವನ್ನು ಹೊಂದಿರುತ್ತವೆ. ಈ ಕಾಡು ತುಂಬೆಯು ಎಲ್ಲ ಬಗೆಯ ಮಣ್ಣುಗಳಲ್ಲಿ ಬೆಳೆಯುತ್ತದೆ. ಹೆಚ್ಚಾಗಿ ಬಂಜರು ಭೂಮಿ ಮತ್ತು ರಸ್ತೆ ಪಕ್ಕದಲ್ಲಿ, ಕಾಲುವೆ ಪಕ್ಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಉಪಯೋಗಗಳು: ಹೂವಿನ ರಸ ಮತ್ತು ಎಳ್ಳೆಣ್ಣೆಯನ್ನು ಸೇರಿಸಿ ಕಣ್ಣಿಗೆ ಹಚ್ಚಿದರೆ ಇರುಳುಗಣ್ಣು ವಾಸಿಯಾಗುತ್ತದೆ. ಬೇರನ್ನು ಜಜ್ಜಿ ಮಜ್ಜಿಗೆಯಲ್ಲಿ ಕುದಿಸಿ ಸೇವಿಸಿದರೆ ಜಂತು ಹುಳುಗಳು ನಿರ್ಮೂಲವಾಗುವವು. ತುಂಬೆಯ ಗಿಡದ ಸಮೂಲ ರಸವನ್ನು ಜೇನುತುಪ್ಪದ ಜೊತೆ ಸೇರಿಸಿ ದಿನದಲ್ಲಿ 2 ಹೊತ್ತು ಸೇವಿಸಿದರೆ ಪಾಂಡುರೋಗವು ನಿವಾರಣೆಯಾಗುತ್ತದೆ. ಎಲೆಯನ್ನು ಬಾಳೆಎಲೆಯಲ್ಲಿ ಸುತ್ತಿ ಬಿಸಿಯಾಗಿರುವ ಬೂದಿಯಲ್ಲಿಟ್ಟು ಪಕ್ವ ಮಾಡಿ ದಿನಕ್ಕೆ 3 ಸಾರಿ ಸೈಂದ್ರವ ಲವಣದೊಂದಿಗೆ ಸೇವಿಸಿದರೆ ಅಜೀರ್ಣ ಸಂಬಂಧಿ ರೋಗಗಳು ಗುಣಮುಖವಾಗುತ್ತವೆ. ಎಲೆಗಳ ರಸವನ್ನು ಸೋರೆಸಿಸ್ನಂತಹ ಚರ್ಮವ್ಯಾಧಿಗಳಿಗೆ ಲೇಪಿಸುವುದರಿಂದ ಬಹುಬೇಗನೆ ಗುಣಮುಖವಾಗುತ್ತವೆ. ಎಲೆಗಳ ರಸವನ್ನು ಸಂಧಿವಾತದ ಕೀಲುನೋವು ಮತ್ತು ಉರಿಗಣ್ಣಿಗೆ ಲೇಪಿಸಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.